ಎಲ್ಲರಿಗೆ ನಮಸ್ಕಾರ ಮೈ ಸೆಕೆಂಡ್ ಯೂನಿಟ್ ಪಾಶ್ಚಾತ್ಯ ರಾಜಕೀಯ ಚಿಂತನೆ ಎರಡನೇ ಯೂನಿಟ್ ನ ಮೂರನೇ ಪಿಪಿಟಿಯಲ್ಲಿನ ವಿಷಯ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀವಿ ನಾವೀಗ ಕಳೆದ ನಮ್ಮ ಎರಡು ವಿಡಿಯೋಗಳಲ್ಲಿ ನಾವು ಮೆಕ್ಯಾವಲ್ಲಿ ಅವರ ಚಿಂತನೆಯನ್ನ ಅಭ್ಯಾಸ ಮಾಡಿದ್ವಿ ಈಗ ನಮ್ಮ ಈ ಮೂರನೇ ಪಿಪಿಟಿಯಲ್ಲಿ ನಾವು ಇದು ನಂತ್ ಮತ್ತೆ ನಂತರ ಮೂರು ನಾಲ್ಕು ಐದು ಐದು ಪಿಪಿಟಿಗಳಲ್ಲಿ ನಾವು ಥಾಮಸ್ ಹಾಪ್ಸರ ಚಿಂತನೆಗಳನ್ನ ತಿಳ್ಕೊಳ್ತಾ ಇದ್ದೀವಿ ಸೊ ಥಾಮಸ್ ಅವರು ಅವರ ವಿಚಾರಗಳು ಎಲ್ಲ ಒಂದೊಂದು ಒಂದೊಂದು ಬಿಡಿ ಬಿಡಿಯಾಗಿ ತಿಳ್ಕೊಂಡ್ ಬರೋಣ ಪರ್ಟಿಕ್ಯುಲರ್ಲಿ ನಾವು ಈ ಪಿ ಪಿ ಟಿ ಅಲ್ಲಿ ಥಾಮಸ್ ಹಾಪ್ಸರ ಜೀವನ ಕೃತಿಗಳು ಮತ್ತೆ ಮಾನವ ಸ್ವಭಾವದ ಬಗ್ಗೆ ಅವ್ರೇನು ಹೇಳ್ತಾರೆ ಮತ್ತೆ ಹಾಗೆ ಸ್ವಾಭಾವಿಕ ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಅಹ್ ನೀವು ಮೊದಲನೇದಾಗಿ ನಾವು ಆಕ್ಚುಲಿ ಇಲ್ಲಿ ಈ ಯೂನಿಟ್ ಅಲ್ಲಿ ಮೂವರು ಚಿಂತಕರನ್ನ ಅಭ್ಯಾಸ ಮಾಡ್ತೀವಿ ಥಾಮಸ್ ಹಾಬ್ಸ್ ಜಾನ್ ಲಾಗ್ ಮತ್ತೆ ರೂಸೋ ನಾವ್ ಇವ್ರು ಮೂವರನ್ನ ಅಹ್ ಸೋಷಿಯಲ್ ಕಂಟ್ರಾಕ್ಚುಲಿಸ್ಟ್ಸ್ ಅಂತ ಹೇಳಿ ಕರಿತೀವಿ ಸೋಷಿಯಲ್ ಕಾಂಟ್ರಾಕ್ಚುಲಿಸ್ಟ್ಸ್ ಅಂತ ಹೇಳಿ ಕರೆದ್ರೆ ಸಮಾಜ ಒಪ್ಪಂದವಾದಿಗಳು ಅಂತ ಹೇಳಿ ಸಮಾಜ ಒಪ್ಪಂದವಾದಿಗಳು ಅಂತ ಹೇಳಿ ಹೇಳಿದ್ರೆ ಮುಖ್ಯವಾಗಿ ರಾಜ್ಯದ ಮೂಲ ಅಥವಾ ರಾಜ್ಯದ ಉಗಮವನ್ನ ವಿವರಿಸ್ತಾ ರಾಜ್ಯ ಮತ್ತೆ ಸಮಾಜಗಳು ಒಪ್ಪಂದದ ಮೂಲಕ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿ ಹೇಳುವಂಥದ್ದು ಬಟ್ ಮೂವರು ಬೇರೆ ಬೇರೆ ರೀತಿಯಲ್ಲಿ ವಿವರಿಸ್ತಾರೆ ಹಾಪ್ಸರ್ ಪ್ರಕಾರ ಬೇರೆ ಲಾಕರ್ ಪ್ರಕಾರ ಬೇರೆ ರೂಸೋರ್ ಅವರ ಪ್ರಕಾರ ಬೇರೆ ಅದ್ರ ಮೂವರು ಸಾಮಾಜಿಕ ಒಪ್ಪಂದದ ಮುಖಾಂತರ ರಾಜ್ಯ ಬಂತು ಅಂತ ಹೇಳಿ ಹೇಳ್ತಾರೆ ಮುಖ್ಯವಾಗಿ ನಮ್ ನಾವು ಈ ಮೂವರ ಚಿಂತನೆಯಲ್ಲಿ ಅಂತ ಸಾಮ್ಯ ಅಂಶಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಮಾನವ ಸ್ವಭಾವವನ್ನ ವಿಶ್ಲೇಷಣೆ ಮಾಡ್ತಾರೆ ಎರಡನೇದು ಮನುಷ್ಯ ಮೊದಲು ಸಮಾಜ ರಾಜ್ಯ ಆಗಕ್ಕೆ ಮುಂಚೆ ಒಂದು ನೈಸರ್ಗಿಕ ಪರಿಸ್ಥಿತಿಯಲ್ಲಿ ಇದ್ದ ಅಂತ ಹೇಳಿ ಒಂದು ಸ್ಟೇಟ್ ಆಫ್ ನೇಚರ್ ಅಥವಾ ಸ್ವಾಭಾವಿಕ ಪರಿಸ್ಥಿತಿಯನ್ನ ವಿವರಿಸ್ತಾರೆ ಮೂರನೇದು ಸ್ವಾಭಾವಿಕ ಪರಿಸ್ಥಿತಿಯಿಂದ ಹೊರಗಡೆ ಬರೋದಿಕ್ಕೆ ಯಾವ ತರದ ಒಪ್ಪಂದವನ್ನ ಮಾಡಿಕೊಂಡ್ರು ಅಂತ ಹೇಳಿ ಅದನ್ನ ಸಾಮಾಜಿಕ ಒಪ್ಪಂದ ಅಂತ ಹೇಳಿ ವಿವರಿಸ್ತಾರೆ ಅದಾದ್ಮೇಲೆ ಸಾಮಾಜಿಕ ಒಪ್ಪಂದದಿಂದ ರಾಜ್ಯ ಅಸ್ತಿತ್ವಕ್ಕೆ ಹೆಂಗ್ ಬಂತು ಅಂತ ಹೇಳಿ ಹೇಳೋದನ್ನ ನಾಲ್ಕನೇ ಅಂಶವಾಗಿ ವಿವರಿಸ್ತಾರೆ ಸೊ ಈ ನಾಲ್ಕು ಅಂಶಗಳು ಅಂದ್ರೆ ಮಾನವ ಸ್ವಭಾವದ ವಿಶ್ಲೇಷಣೆ ಸ್ವಾಭಾವಿಕ ಪರಿಸ್ಥಿತಿ ಸಾಮಾಜಿಕ ಒಪ್ಪಂದ ತನ್ಮೂಲಕ ರಾಜ್ಯ ಈ ನಾಲ್ಕು ಅಂಶಗಳನ್ನ ನಾವು ಎಲ್ಲ ಸಾಮಾಜಿಕ ಒಪ್ಪಂದವಾದಿಗಳು ಅಥವಾ ಸೋಷಿಯಲ್ ಕಾಂಟ್ರಾಕ್ಚುಲಿಸ್ಟ್ಸ್ ಥಿಯೋರೀಸ್ ಅಲ್ಲಿ ನಾವು ಕಾಮನ್ ಆಗಿ ನೋಡುವಂತ ಪಾಯಿಂಟ್ಸ್ ಇದನ್ನ ಹೇಳ್ಬಿಟ್ಟೆ ರಾಜ್ಯ ರಾಜ್ಯದ ಸ್ವರೂಪ ಮತ್ತೆ ಪರಮಾಧಿಕಾರದ ವಿಶ್ಲೇಷಣೆಯನ್ನ ನಾವಿಲ್ಲಿ ನೋಡ್ತೀವಿ ನಾವ್ ಇವಾಗ ಈ ವಿಡಿಯೋ ಅಲ್ಲಿ ಸಂಪೂರ್ಣ ಥಾಮಸ್ ಹಾಬ್ಸರ ಜೀವನ ಕೃತಿಗಳು ಮಾನವ ಸ್ವಭಾವ ಮತ್ತೆ ಸ್ವಾಭಾವಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಹಾಬ್ಸ್ ರೀತಿ ವಿವರಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ಅಭ್ಯಾಸ ಮಾಡೋಣ ಮುಖ್ಯವಾಗಿ ಥಾಮಸ್ ಹಾಬ್ಸ್ ಇಂಗ್ಲೆಂಡ್ ನ ಚಿಂತಕರು ಇಂಗ್ಲೆಂಡ್ ನಲ್ಲಿ ಮ್ಯಾಲ್ಮಸ್ ಬರಿ ಅನ್ನೋ ಕಡೆ ಜನಿಸಿದ್ರು ಥಾಮಸ್ ಹಾಬ್ಸ್ ಅಹ್ ಇದ್ದಾಗ ಇಂಗ್ಲೆಂಡ್ ನ ಪರಿಸ್ಥಿತಿ ಬಹಳ ವಿಭಿನ್ನವಾಗಿತ್ತು ನಾಗರಿಕ ಕಲಹಗಳಿಂದ ಕೂಡಿತ್ತು ದಿನನಿತ್ಯ ಯುದ್ಧದ ವಾತಾವರಣ ಇತ್ತು ಸೊ ಆಕ್ಚುಲಿ ಒಂದ್ ಕಡೆ ಏಕ ಚಕ್ರಾಧಿಪತ್ಯ ಬೇಕಾ ಗಣರಾಜ್ಯ ಇರ್ಲಿನ ಅನ್ನೋದ್ರ ಬಗ್ಗೆ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದ್ವು ಇಂಗ್ಲೆಂಡ್ ಬಹಳ ಕಲಹದ ವಾತಾವರಣದಿಂದ ಕೂಡಿತ್ತು ನಾಗರಿಕ ಯುದ್ಧದಲ್ಲಿ ಇದ್ದದ್ರಿಂದ ಪರಿಸ್ಥಿತಿ ಬಹಳ ಕಲಹಗಳಿಂದ ಕೂಡಿತ್ತು ಇದರ ಆಧಾರದಿಂದ ಇದ್ರ ಮಭಾವಿತರಾದಂತಹ ಥಾಮಸ್ ಸಹಾಬ್ಸರು ಮನುಷ್ಯನ ಸ್ವಭಾವವನ್ನ ಈ ಕಲಹಗಳ ದೃಷ್ಟಿಯಿಂದಲೇ ನೋಡಿ ವಿವರಿಸ್ಕೊಂಡು ಹೋಗ್ತಾರೆ ಆಕ್ಚುಲಿ ಏನಂತ ಹೇಳ್ತಾರೆ ಅಂದ್ರೆ ಅವರು ಹುಟ್ಟಿದಾಗ ಇಂಗ್ಲೆಂಡಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಐ ಆಂಡ್ ಫ್ಯೂರ್ ವರ್ ದ ಬಾಂಡ್ ಟ್ವಿನ್ಸ್ ಅಂತ ಹೇಳ್ತಾರೆ ನಾನು ಮತ್ತೆ ಭಯ ಎರಡು ಹೊಟ್ಟಿಗೆ ಹುಟ್ಟಿದ್ದು ಆತರ ಇತ್ತು ಇಂಗ್ಲೆಂಡ್ ನ ಪರಿಸ್ಥಿತಿ ಅಂತ ಹೇಳಿ ನಾವ್ ಇದನ್ನ ಯಾಕೆ ಅಭ್ಯಾಸ ಮಾಡ್ತೀವಿ ಅಂತ ಹೇಳಿದ್ರೆ ಈ ಬ್ಯಾಕ್ ಗ್ರೌಂಡ್ ಪ್ರತಿ ಚಿಂತಕರನ್ನ ನಾವು ಅಭ್ಯಾಸ ಮಾಡುವಾಗ ಅವ್ರ ಹಿನ್ನೆಲೆ ತಿಳ್ಕೊಳ್ಳೋದ್ರಿಂದ ನಮ್ಗೆ ಪ್ರಯೋಜನ ಏನು ಅಂತ ಹೇಳಿದ್ರೆ ಯಾವುದೇ ದೊಡ್ಡ ಚಿಂತಕ ಆಗಲಿ ಮನುಷ್ಯರಷ್ಟೇ ನಾರ್ಮಲಿ ಯಾವುದೇ ವ್ಯಕ್ತಿ ತಾನಿದ್ದಂಥ ಸಾಮಾಜಿಕ ಆರ್ಥಿಕ ರಾಜಕೀಯ ಪರಿಸ್ಥಿತಿಯನ್ನ ಕಣ್ಮುಂದೆ ನೋಡಿ ಅದರಿಂದ ಪ್ರಭಾವಿತರಾಗಿ ಅದನ್ನ ವಿವರಿಸಿ ಅದಕ್ಕೆ ಪರಿಹಾರಗಳನ್ನು ಸೂಚಿಸೋದು ಬಹಳ ಸಹಜದ ವಿಷಯ ಸಾರಿ ನಮಗೆ ಒಬ್ಬ ಚಿಂತಕ ಯಾಕೆ ಈ ರೀತಿ ವಿವರಿಸ್ತಾರೆ ಅಂತ ಹೇಳೋದು ಅವರ ಹಿನ್ನೆಲೆ ಅವರಿದ್ದಂಥ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ನಮಗೆ ಗೊತ್ತಾಗುತ್ತೆ ನೀವು ಥಾಮಸ್ ಹಾಬ್ಸರ ಇಡೀ ಚಿಂತನೆ ನೋಡ್ಕೊಂಡು ಬರ್ತಾ ಯಾಕೆ ಮನುಷ್ಯನ ಸ್ವಭಾವವನ್ನು ಈ ತರ ವಿವರಿಸ್ತಾರೆ ಸ್ವಾಭಾವಿಕ ಪರಿಸ್ಥಿತಿಯನ್ನ ಕರಾಳವಾಗಿ ಯಾಕೆ ಹೇಳ್ತಾರೆ ಮತ್ತೆ ತುಂಬಾ ನಿರಂಕುಶ ಸರ್ಕಾರ ಅಥವಾ ಅಧಿಕಾರವನ್ನು ಯಾಕೆ ಪ್ರತಿಪಾದಿಸ್ತಾರೆ ಅಂದ್ರೆ ಇದು ಕಾರಣ ಅವರಿದ್ದಾಗ ಇಂಗ್ಲೆಂಡಿನ ಕೃತಿಗಳು ಆ ತರ ಇದ್ವು ಅಂತ ಹೇಳಿ ಥಾಮಸ್ ಥಾಮಸ್ ಹಾಬ್ಸರ್ ಹಲವಾರು ಜನಪ್ರಿಯ ಕೃತಿಗಳನ್ನ ರಚಿಸಿದ್ದಾರೆ ಅದರಲ್ಲಿ ನಮ್ಗೆ ಬಹಳ ಇಂಪಾರ್ಟೆಂಟ್ ಬಂದು ಲೇವಿಯಥಾನ್ ಅನ್ನುವಂತ ಕೃತಿ ಬಿಕಾಸ್ ಲೇವಿಯಥಾನ್ ಕೃತಿಯಲ್ಲೇ ಅಹ್ ನಾಗರಿಕ ಒಪ್ಪಂದ ಹೆಂಗಾಯ್ತು ಅಹ್ ಸಾಮಾಜಿಕ ಒಪ್ಪಂದ ಯಾವ ತರ ಆಯ್ತು ಅಂತ ಹೇಳಿ ಆ ಹಾಬ್ಸರು ವಿವರಿಸ್ತಾರೆ ಅವರ ಇನ್ನಿತರ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ಡಿ ಅಂತ ಡಿ ಕಾರ್ಪೊ ಅಂತ ಎಲಿಮೆಂಟ್ಸ್ ಆಫ್ ಲಾ ಡಿ ಹೋಮೈನ್ ಇವೆಲ್ಲ ಜನಪ್ರಿಯ ಕೃತಿಗಳು ಆದ್ರೆ ನಾವು ನಮ್ಗೆ ಅಗತ್ಯವಾದ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನ ನಾವು ಹಾಪ್ಸರ ನಲ್ಲಿ ಕಾಣ್ತೇವೆ ಈಗ ನಾವು ಹಾಪ್ಸರು ಮನುಷ್ಯನ ಸ್ವಭಾವವನ್ನ ಯಾವ ತರ ವಿವರಿಸ್ತಾರೆ ಅಂತ ಹೇಳೋದನ್ನ ತಿಳ್ಕೊಳ್ಳೋಣ ಹಾಪ್ಸರು ಮನುಷ್ಯನ ಸ್ವಭಾವವನ್ನ ವಿವರಿಸ್ತಾ ರಾಜಕೀಯ ಸಿದ್ಧಾಂತದಲ್ಲಿ ಒಂಥರ ಏನಂತ ಹೇಳ್ತೀವಿ ಏನಂದ್ರೆ ಮಟೀರಿಯಲಿಸ್ಟಿಕ್ ಅಂಡ್ ಸೈಕೊಲಾಜಿಕಲ್ ಅಂಡ್ ಸೋಶಿಯೋಲಾಜಿಕಲ್ ಫೌಂಡೇಶನ್ ಫಾರ್ ನ್ಯೂ ಪೊಲಿಟಿಕಲ್ ಥಿಯರಿ ಅಂತ ಹೇಳಿ ರಾಜಕೀಯ ಸಿದ್ಧಾಂತದಲ್ಲಿ ಒಂದು ತರ ಭೌತಿಕ ವಿವರಣೆ ಆಕ್ಚುಲಿ ಭೌತಿಕ ವಿವರಣೆ ನಾವು ಕಾರ್ಲ್ ಮಾಕ್ಸರಿಂದ ನೋಡ್ತೀವಿ ಆದ್ರೆ ಹಾಬ್ಸರು ಒಂದು ರೀತಿಯ ಭೌತಿಕ ಸಾಮಾಜಿಕ ರಾಜಕೀಯ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ ಅವ್ರ ಪ್ರಕಾರ ಮೈಂಡ್ ಈಸ್ ಡಿಕೇಯಿಂಗ್ ಮ್ಯಾಟರ್ ಆರ್ ಅ ಕೈಂಡ್ ಆಫ್ ಎಕ್ಸ್ಟ್ರೀಮ್ಲಿ ರಿಫೈನ್ಡ್ ಮ್ಯಾಟರ್ ಅಂತ ಮೆದುಳು ಅನ್ನುವಂಥದ್ದು ಏನು ಅಂತ ಹೇಳಿ ಹೇಳಿದ್ರೆ ಬಹಳ ಬೇರೆ ಬೇರೆ ನಕಾರಾತ್ಮಕ ವಿಷಯಗಳಿಂದ ಸಂಸ್ಕರಿಸಿರುವಂತ ಒಂದು ಸಂಗತಿ ಇದ್ರ ಮೇಲೆ ಕಾರಣ ಮತ್ತೆ ಪರಿಣಾಮಗಳು ಕಾರಣ ಇರುತ್ತೆ ಮೆದುಳಿನ ಪ್ರತಿಕ್ರಿಯೆಗೆ ಕಾರಣನೂ ಇರುತ್ತೆ ಹಾಗೇನೆ ಪರಿಣಾಮನೂ ಇರುತ್ತೆ ಇವೆರಡರ ಪ್ರಭಾವಕ್ಕೆ ಒಳಪಟ್ಟಿರುತ್ತೆ ಅಂತ ಹೇಳಿ ಹೇಳ್ಬಿಟ್ಟು ಮನುಷ್ಯನ ಸ್ವಭಾವವನ್ನ ವಿವರಿಸ್ಕೊಂಡು ಹೋಗ್ತಾರೆ ಅಹ್ ಥಾಮಸ್ ಹಾಬ್ಸರು ಅವ್ರ ಪ್ರಕಾರ ಮನುಷ್ಯ ಎಂತವನು ಅಂದ್ರೆ ಮನುಷ್ಯ ಮೂಲಭೂತವಾಗಿ ಬಹಳ ಸ್ವಾರ್ಥಿ ಬಹಳ ಸ್ವಾರ್ಥಿ ಆಸೆ ದುರಾಸೆಗಳಿಂದ ಕೂಡಿರೋಂತ ವ್ಯಕ್ತಿ ನೀವು ಅವನ ಯಾವುದೇ ಒಂದು ಕ್ರಿಯೆಯನ್ನ ನೀವು ಗಮನಿಸಿದಾಗ ಯಾಕೆ ಈ ತರದ ನಡವಳಿಕೆ ಅಂದ್ರೆ ಅದು ಸ್ವಾರ್ಥದಿಂದ ಸ್ವಾರ್ಥದ ಹಿನ್ನೆಲೆಯಿಂದ ಕೂಡಿರುತ್ತೆ ಅಥವಾ ಆಸೆ ದುರಾಸೆಗಳ ಕಾರಣ ಆಗಿರತ್ತೆ ಜೊತೆಗೆ ಮನುಷ್ಯ ಬಹಳ ಅಧಿಕಾರ ಲಾಲಸೆ ಹೊಂದಿದವನು ಅಂತ ತನ್ನ ಅಧಿಕಾರವನ್ನ ಸಾಬೀತ್ ಮಾಡ್ಕೊಳಕ್ಕೆ ಅಥವಾ ಪಡ್ಕೊಳಕ್ಕೆ ಏನನ್ನ ಬೇಕಾದ್ರೂ ಮಾಡ್ತಾನೆ ಅಂತ ಹೇಳಿ ಅದನ್ನೇ ಸ್ವಾರ್ಥಿ ಅಂತ ಹೇಳಿದ್ಮೇಲೆ ತನ್ನ ಒಳಿತಿಗಾಗಿ ತನ್ನ ಹಿತಾಸಕ್ತಿಗಳ ಸಾಧನೆಗಾಗಿ ಏನ್ ಬೇಕಾದ್ರೂ ಮಾಡ್ತಾನೆ ಅಧಿಕಾರವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಮನುಷ್ಯ ಅಂತ ಹೇಳಿ ಆಪ್ಸರ್ ಹೇಳ್ತಾರೆ ಯಾಕೆ ಮನುಷ್ಯ ನಿರಂತರವಾಗಿ ಅಶಾಂತಿಯಲ್ಲಿ ಇರ್ತಾನೆ ಅಂದ್ರೆ ಮನುಷ್ಯನ ಆಸೆಗಳಿಗೆ ಕೊನೆನೇ ಇಲ್ಲ ಆಲ್ರೆಡಿ ಆಸೆ ಅಲ್ಲ ದುರಾಸೆ ಅಂತ ಹೇಳಿ ವಿವರಿಸ್ತಾರೆ ಯಾವಾಗ ಈ ತರ ಆಸೆಗಳಿಗೆ ಕೊನೆನೇ ಇಲ್ಲ ನಿರಂತರವಾಗಿ ಏನನ್ನೋ ಪಡ್ಕೊಳ್ಳಕ್ಕೆ ಪ್ರಯತ್ನ ಮಾಡೋದ್ರಿಂದ ಒಂಥರ ನಿರಂತರ ಅಧಿಕಾರ ಅಧಿಕಾರದ ಲಾಲಸೆಯಲ್ಲಿ ಇರ್ತಾನೆ ಹಾಗಾಗಿ ತನ್ನ ಸುತ್ತಮುತ್ತ ಅಶಾಂತಿಯ ವಾತಾವರಣವನ್ನ ಮನುಷ್ಯ ಹರಡ್ತಾನೆ ಅಂತ ನೀವು ಮನುಷ್ಯನ ಯಾವುದೇ ನಡವಳಿಕೆಯನ್ನ ನೀವು ವಿಶ್ಲೇಷಣೆ ಮಾಡ್ಕೊಳ್ಳಕ್ಕೆ ತಗೊಳ್ಳಿ ಅದ್ರ ಹಿಂದೆ ಸ್ವರಕ್ಷಣೆಯ ಉದ್ದೇಶ ಇರುತ್ತೆ ಅಂತ ಹೇಳಿ ಥಾಮಸ್ ಹಾಬ್ಸರು ವಿವರಿಸ್ತಾರೆ ಮುಖ್ಯವಾಗಿ ಮನುಷ್ಯನ ನಡವಳಿಕೆ ಅದರ ಕಾರಣ ಪರಿಣಾಮಗಳನ್ನ ವಿವರಿಸ್ತಾ ಒಂದು ತನ್ನ ಸ್ವರಕ್ಷಣೆಯನ್ನ ಕಾಪಾಡ್ಕೊಳ್ಳೋದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದೇ ಅವನ ಜೀವನದ ಪರಮ ಗುರಿ ಆಗಿರುತ್ತೆ ಮತ್ತೆ ಹಾಪ್ಸರ್ ಪ್ರಕಾರ ಏನು ಅಂತ ಹೇಳಿದ್ರೆ ಒಳ್ಳೇದು ಕೆಟ್ಟದ್ದು ಅನ್ನೋದು ನಾವು ಸಾಮಾನ್ಯ ವಿಶ್ಲೇಷಣೆಗೆ ಒಳಪಡ್ಸೋಕಾಗಲ್ಲ ಅದು ಸಂಪೂರ್ಣವಾಗಿ ಸಬ್ಜೆಕ್ಟಿವ್ ಅಂದ್ರೆ ವ್ಯಕ್ತಿನಿಷ್ಠ ವಿಷಯಗಳು ಖಾಸಗಿ ವಿಷಯಗಳು ಅಂತ ಹೇಳಿ ಹೇಳ್ತಾರೆ ಮನುಷ್ಯರೆಲ್ಲರೂ ಹೀಗೆ ಇರ್ತಾರೆ ಅನ್ನೋದು ಹಾಬ್ಸರ ಅಭಿಪ್ರಾಯ ಪ್ರತಿ ವ್ಯಕ್ತಿಗೆ ವೈಯಕ್ತಿಕ ಹಿತಾಸಕ್ತಿ ಇರುತ್ತೆ ವೈಯಕ್ತಿಕ ಲಾಲಸೆಗಳಿರುತ್ತೆ ಸೊ ನಿರಂತರ ಅವುಗಳ ಈಡೇರಿಕೆಗಾಗಿ ಮನುಷ್ಯ ಪ್ರಯತ್ನ ಮಾಡ್ಕೊಂಡು ಹೋಗ್ತಾನೆ ಅನ್ನೋದು ಹಾಬ್ಸರ ಅಭಿಪ್ರಾಯ ಮುಖ್ಯವಾಗಿ ಮನುಷ್ಯ ಸಮಾಜದ ಒಳಗಡೆ ಬಹಳ ಘರ್ಷಣೆಗಳಿಗೆ ಅವಕಾಶ ಕೊಡ್ತಾನೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಹೆದರಿಕೆ ಇರುತ್ತೆ ಸ್ವಪ್ರತಿಷ್ಠೆಯ ಮನೋಭಾವ ಇರುತ್ತೆ ಸ್ಪರ್ಧಾತ್ಮಕ ಮನೋಭಾವ ಇರುತ್ತೆ ಈ ಮಾನಸಿಕ ಅಂಶಗಳೇನಿದೆ ಇದೇ ಸಮಾಜದಲ್ಲಿನ ಎಲ್ಲ ಘರ್ಷಣೆಗಳಿಗೆ ದಾರಿ ತೆಗಿಯತ್ತೆ ಅಂತ ಹೇಳಿ ಆಪ್ಸರ್ ಹೇಳ್ತಾರೆ ಹೆದರಿಕೆ ಸ್ವಪ್ರತಿಷ್ಠೆ ಮತ್ತೆ ಸ್ಪರ್ಧಾತ್ಮಕ ಮನೋಭಾವ ಸೊ ವ್ಯಕ್ತಿ ಈ ತರದ ಗುಣಗಳಿಂದ ಕೂಡಿರ್ತಾನೆ ಅಂತ ಹೇಳಿ ಬರೀ ಇದು ಮಾತ್ರ ಅಲ್ಲ ಯಾವಾಗ ಸ್ವಾರ್ಥ ಇರುತ್ತೆ ಸ್ವಾರ್ಥದಲ್ಲಿ ಸ್ವಹಿತಾಸಕ್ತಿಯ ರಕ್ಷಣೆಗೆ ಮನುಷ್ಯ ಇಳಿತಾನೆ ಆಗ ಕಲಹಗಳು ಸರ್ವೇ ಸಾಮಾನ್ಯ ಅದಕ್ಕೆ ಜಗಳ ಗಂಟಿ ಆಗಿರ್ತಾನೆ ಅಂತ ಅರಿಸಲರ್ ತರ ವಿವರಿಸ್ತಾರೆ ಅಷ್ಟ್ ಮಾತ್ರ ಅಲ್ಲ ಮನುಷ್ಯ ಬಹಳ ಏಕಾಂಗಿ ಒಬ್ಬನೇ ಅಹ್ ಇರುತ್ತಾನೆ ಒಬ್ನೇ ಇರುವುದಂದ್ರೆ ತನ್ನ ಸ್ವ ಸಮಾಜದ ಹಿತಾಸಕ್ತಿಗಿಂತ ತನ್ನ ಹಿತಾಸಕ್ತಿಗೆ ಆದ್ಯತೆ ಕೊಡ್ತಾನೆ ಬಹಳ ನಾನು ಅನ್ನುವಂತ ಅಹಂಕಾರದಿಂದ ತುಂಬಿರ್ತಾನೆ ಅಂತ ಈ ನಾನು ಅನ್ನುವಂತ ಅಹಂಕಾರನೆ ಪ್ರತಿಷ್ಠೆ ಹೊಟ್ಟೆ ಕಿಚ್ಚು ಮತ್ತೆ ಮರುಕುಗಳಿಗೆ ಕಾರಣ ಆಗಿರುತ್ತೆ ಅಂತ ಒಟ್ಟಾರೆ ಮನುಷ್ಯ ಈ ರೀತಿಯ ತನ್ನೊಳಗಡೆಯ ನಕಾರಾತ್ಮಕ ಗುಣಗಳಿಂದ ಸಮಾಜದಲ್ಲಿ ಬಹಳಷ್ಟು ಅರಾಜಕತೆ ಸೃಷ್ಟಿಸ್ತಾನೆ ಅಂತ ಹೇಳಿ ಹೇಳೋದು ಥಾಮಸ್ ಹಾಬ್ಸ್ರ ಅಭಿಪ್ರಾಯ ನಾನು ಈಗ ತಾನೆ ಹೇಳ್ದೆ ಥಾಮಸ್ ಅಹ್ ಸಮಾಜ ಒಪ್ಪಂದ ಹೇಳುವಂತ ಎಲ್ಲಾ ಚಿಂತಕರು ಮೊದಲನೇದಾಗಿ ಮನುಷ್ಯನ ಸ್ವಭಾವವನ್ನ ವಿಶ್ಲೇಷಣೆ ಮಾಡ್ತಾರೆ ಅಂತ ಸೊ ಇದು ಹಾಬ್ಸ್ರ ಪ್ರಕಾರ ಮೂಲಭೂತವಾಗಿ ಮನುಷ್ಯನ ಸ್ವಭಾವ ಸರಿ ಈ ತರ ಮನುಷ್ಯನಿಂದ ಕೂಡಿದಂತಹ ಸ್ವಾಭಾವಿಕ ಸ್ಥಿತಿ ಹೇಗಿತ್ತು ಅಂತ ಇಲ್ಲಿ ಒಂದು ಮಾತನ್ನ ಸ್ವಾಭಾವಿಕ ಸ್ಥಿತಿ ಅನ್ನೋದು ಒಂದು ಊಹಾತ್ಮಕ ಸ್ಥಿತಿ ಈ ಯಾರ್ಯಾರು ಹಾಪ್ಸು ಲಾಕು ರೂಸ್ ಈ ಮೂರು ಚಿಂತಕರು ಇಮ್ಯಾಜಿನ್ ಮಾಡ್ಕೊಳ್ತಾರೆ ಅಂದ್ರೆ ರಾಜ್ಯ ಬರೋದಕ್ಕೆ ಮುಂಚೆ ಮನುಷ್ಯ ಒಂದು ತರದ ಸ್ಥಿತಿಯಲ್ಲಿ ಎಂತ ಸ್ಥಿತಿ ಅಂತ ಹೇಳಿದ್ರೆ ಅದೊಂದು ಸ್ವಾಭಾವಿಕ ಪರಿಸ್ಥಿತಿ ಅಂತ ಹೇಳಿ ಊಹೆ ಮಾಡ್ಕೊಳ್ತೀವಿ